ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕದ ನಡುವೆ ಮತ್ತೊಂದು ರಕ್ಷಣಾ ಒಪ್ಪಂದ ನಡೆಯುತ್ತಾ. ಭಾರತಕ್ಕೆ ಅಮೆರಿಕದ ಅತ್ಯಾಧುನಿಕ ಹಾಗೂ ಅತಿ ಭಯಾನಕ ಇನ್ಫೆಂಟ್ರಿ ಕಾಂಬ್ಯಾಟ್ ವಾಹನಗಳು ಬಂದು ಸೇರತ್ವ. ಇದು ಎರಡು ದೇಶಗಳ ನಡುವಿನ ರಕ್ಷಣಾ ಸಂಬಂಧಗಳನ್ನ ಮತ್ತಷ್ಟು ಗಟ್ಟಿ ಮಾಡುತ್ತಾ. ಇಂಥ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇರೋದು ಭಾರತದ ಲಡಾಖ್ ಅಲ್ಲಿ ನಡೀತಿರುವ ಅದೊಂದು ಪರೀಕ್ಷೆ. ವಿಶ್ವದ ಅತ್ಯಂತ ಎತ್ತರದ ಯುದ್ಧ ಭೂಮಿಯಲ್ಲಿ ನಡೀತಿರುವ ಪರೀಕ್ಷೆಯಲ್ಲಿ ಅಮೆರಿಕದ ಯುದ್ಧ ವಾಹನವೊಂದನ್ನು ಭಾರತೀಯ ಸೇನೆ ಪರೀಕ್ಷೆ ಮಾಡ್ತಾ ಇದೆ. ಇವು ಎಕ್ಸ್ಟ್ರೀಮ್ ಕಂಡೀಷನ್ಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದನ್ನ ಸೇನೆ ಗಮನಿಸ್ತಾ ಇದೆ. ಒಂದು ವೇಳೆ ಆ ವಾಹನಗಳು ಭಾರತೀಯ ಸೇನೆಯ ಅಗತ್ಯಗಳನ್ನು ಪೂರ್ಣಗೊಳಿಸಿದ್ದೇ ಆದರೆ ಅವುಗಳನ್ನು ಖರೀದಿ ಮಾಡೋದಕ್ಕೆ ಸರ್ಕಾರ ಮುಂದಾಗತ್ತೆ. ಹಾಗಾದ್ರೆ ಯಾವುದು ಆ ಯುದ್ಧೋಪಕರಣ? ಇಂಥ ವಾಹನಗಳನ್ನು ನಮ್ಮಲ್ಲೇ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಾ? ಈ ಅಟ್ಯಾಕಿಂಗ್ ವೆಹಿಕಲ್ಗಳ ಶಕ್ತಿ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ತನ್ನ ಸೇನಾ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದೆ. ಪಕ್ಕದಲ್ಲೇ ಚೈನಾ ಹಾಗೂ ಪಾಕ್ನಂತಹ ಕಿಡಿಗೇಡಿ ದೇಶಗಳನ್ನು ಇಟ್ಕೊಂಡು ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋದಿಕ್ಕಂತೂ ಸಾಧ್ಯ ಆಗೋದಿಲ್ಲ. ಶತ್ರು ನಮ್ಮ ತಂಟೆಗೆ ಬರಬಾರದು ಅಂದ್ರೆ ಅವರಿಗಿಂತ ನಾವು ಹೆಚ್ಚು ಬಲಶಾಲಿಗಳಾಗಿರ್ಬೇಕು. ಅದಕ್ಕಾಗಿ ಸಾಕಷ್ಟು ಯುದ್ಧೋಪಕರಣಗಳು, ಆಯುಧಗಳು ನಮಗೂ ಬೇಕು. ಅದರಲ್ಲೂ ಲಡಾಖ್ನಂತಹ ಜಾಗದಲ್ಲಿ, ಥಾರ್ ಮರುಭೂಮಿಲಿ, ಇಲ್ಲೆಲ್ಲ ವೇಗವಾಗಿ ಚಲಿಸಬಲ್ಲ, ಟ್ಯಾಂಕ್ಗಳ ವೇಗವನ್ನು ಕೂಡ ಹಿಂದಿಕ್ಕಬಲ್ಲ ಒಂದಷ್ಟು ಕಾಂಬ್ಯಾಟ್ ವೆಹಿಕಲ್ಗಳ ಅಗತ್ಯ ಇದೆ. ಸದ್ಯಕ್ಕೆ ಭಾರತದ ಬಳಿ ಇರುವ ಎಲ್ಲ ಕಾಂಬ್ಯಾಟ್ ವೆಹಿಕಲ್ಗಳು ಕೂಡ ಹಳೆಯ ಮಾದರಿಗಳಾಗಿವೆ. ಅವುಗಳಲ್ಲಿ ಟೈರ್ ಇರೋದಿಲ್ಲ, ಬದಲಿಗೆ ಅವು ಚೈನ್ ಮೂಲಕ ಸಂಚರಿಸುತ್ತವೆ. ಅವುಗಳ ವೇಗ ನಿರೀಕ್ಷಿತ ಮಟ್ಟದಲ್ಲಿ ಇರೋದಿಲ್ಲ. ಹೀಗಾಗಿನೇ ಭಾರತ ಇತ್ತೀಚೆಗೆ 4-wheel, 6-wheel, 8-wheel ಕಾಂಬ್ಯಾಟ್ ವೆಹಿಕಲ್ಗಳನ್ನು ತಗೊಳ್ತಾ ಇದೆ. ಹಾಗೆ ನೋಡಿದರೆ ಟಾಟಾ ಮತ್ತು ಮಹೀಂದ್ರ ಭಾರತೀಯ ಸೇನಾ ಪಡೆಗಳಿಗೆ ಬೇಕಾದ ಈ ರೀತಿಯ ಕಾಂಬ್ಯಾಟ್ ವೆಹಿಕಲ್ಗಳನ್ನು ಸಿದ್ಧ ಮಾಡಿಕೊಡ್ತಾ ಇವೆ. ಇಷ್ಟಾದರೂ ಭಾರತ ಈಗ ಹೊಸ ಯುದ್ಧ ವಾಹನಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತಾ ಇದೆ. ಅದಕ್ಕೆ ಕಾರಣ ಮತ್ತದೇ ಅಕ್ಕಪಕ್ಕದಲ್ಲಿನ ಶತ್ರುಗಳು. ಗೆಳೆಯರೆ, ಭಾರತ ಜಗತ್ತಲ್ಲೇ ಅತಿ ಎತ್ತರದ ಯುದ್ಧ ಭೂಮಿಯನ್ನು ಹೊಂದಿದೆ. ನಮ್ಮ ಲಡಾಖಲ್ಲಿರೋ ದೌಲತ್ ಬೇಗ್ ಓಲ್ಡಿ ಏರ್ ಸ್ಟ್ರಿಪ್ ಇದೆಯಲ್ಲ, ಇದು ಜಗತ್ತಿನ ಅತ್ಯಂತ ಎತ್ತರದ ಏರ್ ಸ್ಟ್ರಿಪ್ ಅನ್ನಿಸ್ಕೊಳ್ಳುತ್ತೆ. ಇನ್ನು ಸಿಯಾಚಿನ್ ಗ್ಲೇಷಿಯರ್ ಇದೆಯಲ್ಲ, ಅದು ವಿಶ್ವದಲ್ಲೇ ಅತಿ ಎತ್ತರದ ಯುದ್ಧ ಭೂಮಿ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಥಾರ್ ಮರುಭೂಮಿಲಿ ಅಂದ್ರೆ ರಾಜಸ್ಥಾನದ ಭಾಗದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವ ಗಡಿಯನ್ನು ಭಾರತ ಹಂಚಿಕೊಳ್ತಾ ಇದೆ. ಇನ್ನು ಉತ್ತರದಲ್ಲಿ ಕಾಶ್ಮೀರದ ಕಣಿವೆ ಭಾಗದಲ್ಲಿ ಭಾರತಕ್ಕೆ ಸಾಕಷ್ಟು ಚಾಲೆಂಜಿಂಗ್ ಅನ್ಸೋ ಸ್ಥಳಗಳು ಕೂಡ ಇವೆ. ಹೀಗೆ ವಿವಿಧ ರೀತಿಯ ಗಡಿ ಪ್ರದೇಶಗಳನ್ನು ಹೊಂದಿರುವ ಭಾರತಕ್ಕೆ ಅಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅಗತ್ಯವಾದ ಶಕ್ತಿಶಾಲಿಯಾದ ಯುದ್ಧ ವಾಹನಗಳು ಬೇಕೇ ಬೇಕು. ಈಗ ನೋಡಿ, 2020 ಗಲ್ವಾನ್ ಕಣಿವೆಲಾದ ಸಂಘರ್ಷದ ನಂತರ ಭಾರತೀಯ ಸೇನೆ ಲಡಾಖ್ಗೆ T20 ಭೀಷ್ಮ ಟ್ಯಾಂಕ್ಗಳನ್ನು ಕಳುಹಿಸಿಕೊಟ್ಟಿತ್ತು. ಯಾಕೆಂದರೆ ಒಂದು ವೇಳೆ ಅಲ್ಲೇನಾದರೂ ಯುದ್ಧ ಸಂಭವಿಸಿದ್ದೇ ಆದರೆ ಈ ಹಿಂದೆ 1962 ಸಂದರ್ಭದಲ್ಲಾದಂಥ ಎಡಬಟ್ಟುಗಳು ತಪ್ಪುಗಳು ಆಗಬಾರ್ದಲ್ಲ. ಅವತ್ತು ಬ್ಯಾಕಪ್ ಇಲ್ಲದೆ, ಉತ್ತಮ ಆಯುಧಗಳಿಲ್ಲದೆ, ಟ್ಯಾಂಕ್ಗಳನ್ನು, ಯುದ್ಧ ವಿಮಾನಗಳನ್ನು ಕಳುಹಿಸೋದಕ್ಕೆ ಸಾಧ್ಯವಾಗದೆ ಆ ಯುದ್ಧದಲ್ಲಿ ಭಾರತ ಹೀನಾಯವಾಗಿ ಸೋಲುಣ್ಣಬೇಕಾಗಿ ಬಂತು. ಚೈನಾ ಅವತ್ತು ಭಾರತದ ಒಂದಷ್ಟು ಭೂಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಕೂತ್ಕೊಳ್ತು. ಅಂಥ ದುಸ್ಥಿತಿ ಮತ್ತೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕೆ ಚೈನಾದ ಗಡಿಯಲ್ಲಿ ಭಾರತ ಯುದ್ಧ ಟ್ಯಾಂಕ್ಗಳನ್ನು, ಯುದ್ಧ ವಿಮಾನಗಳನ್ನು, ಡ್ರೋನ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಟುಕೊಂಡಿದೆ. ಹಾಗೆ ನೋಡಿದರೆ ಅಲ್ಲಿಗೆ ಮೇನ್ ಬ್ಯಾಟಲ್ ಟ್ಯಾಂಕ್ಗಳನ್ನು ತೊಗೊಂಡು ಹೋಗೋದು ಕೂಡ ತುಂಬಾ ಕಷ್ಟದ ಕೆಲಸ. ಆದರೂ ಯಾಕೆ ಅವುಗಳನ್ನಲ್ಲಿಟ್ಟಿದ್ದಾರೆ ಅಂದರೆ ನಮಗೆ ಬೇಕಾದಷ್ಟು ಪ್ರಮಾಣದ ಕಾಂಬ್ಯಾಟ್ ವೆಹಿಕಲ್ಗಳು ನಮ್ಮ ಬಳಿ ಇಲ್ಲ ಅನ್ನೋ ಕಾರಣಕ್ಕೆ. ಈಗ ಆ ಕೊರತೆಯನ್ನು ನೀಗಿಸುವ ಸಲುವಾಗಿ ಅಮೆರಿಕದ ಜನರಲ್ ಡೈನಾಮಿಕ್ಸ್ ನಿರ್ಮಿತ ಸ್ಟ್ರೈಕರ್ ಇನ್ಫೆಂಟ್ರಿ ಕ್ಯಾರಿಯರ್ ವೆಹಿಕಲ್ನ ಭಾರತ ಪರೀಕ್ಷೆ ಮಾಡ್ತಾ ಇದೆ. ಸದ್ಯಕ್ಕೆ ಇನ್ಫೆಂಟ್ರಿ ಕಾಂಬ್ಯಾಟ್ ಕ್ಯಾರಿಯರ್ ವೆಹಿಕಲ್ನ ಭಾರತದ ಸೇನಾಪಡೆ ಲಡಾಖಲ್ಲಿ ಪರೀಕ್ಷೆ ಮಾಡ್ತಾ ಇದೆ. ಲಡಾಖ್ನ ಎಕ್ಸ್ಟ್ರೀಮ್ ವೆದರ್ ಅಲ್ಲಿ ಈ ವಾಹನ ಹೇಗೆ ಕೆಲಸ ಮಾಡುತ್ತೆ, ಇದರಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕಾಗತ್ತೆ, ಇವುಗಳನ್ನ ಹೇಗೆ ಮಾಡಿಫೈ ಮಾಡಬೇಕಾಗತ್ತೆ ಅನ್ನೋ ಸಾಕಷ್ಟು ವಿಷಯಗಳನ್ನ ಇಲ್ಲಿ ಭಾರತೀಯ ಸೇನೆ ಗಮನಿಸುತ್ತೆ. ಆ ಬಳಿಕ ಇದೇ ವಾಹನವನ್ನ ರಾಜಸ್ಥಾನದ ಗಡಿಯಲ್ಲಿ ಅಂದ್ರೆ ಮರುಭೂಮಿಯಲ್ಲಿ ಕೂಡ ಪರೀಕ್ಷೆಗೆ ಒಳಪಡಿಸ್ತಾರೆ. ಈ ಎರಡೂ ಕಡೆಗಳಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸೋದಕ್ಕೆ ಇದರಲ್ಲಿ ಮಾಡಬೇಕಾದ ಬದಲಾವಣೆಗಳೇನು, ಎರಡೂ ಯುದ್ಧ ಭೂಮಿಗಳಿಗೆ ಒಂದೇ ರೀತಿಯ ವಾಹನಗಳು ಸಾಕಾಗುತ್ತೋ ಅಥವಾ ಬೇರೆ ಬೇರೆ ಬದಲಾವಣೆಗಳೊಂದಿಗೆ ಇವುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕಾ ಅನ್ನೋದರ ಅಧ್ಯಯನ ಕೂಡ ಇಲ್ಲಿ ನಡೆಯುತ್ತೆ. ಅವುಗಳ ಸಂಪೂರ್ಣ ಕಾರ್ಯದಕ್ಷತೆಯನ್ನು ಪರಿಶೀಲಿಸಿ ಬದಲಾವಣೆಗಳು ಅಂದರೆ ನಮಗೆ ಹೆಂಗೆ ಬೇಕೋ ಹಂಗೆ ಅವುಗಳನ್ನು ಮಾಡಿಕೊಡ್ತಾರಾ ಅನ್ನೋದನ್ನು ಖಚಿತಪಡಿಸಿಕೊಂಡು ಆ ನಂತರ ಇದರ ಖರೀದಿಯ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ.
ಇನ್ನು ಈ ಇನ್ಫೆಂಟ್ರಿ ಕಾಂಬ್ಯಾಟ್ ಕ್ಯಾರಿಯರ್ ವೆಹಿಕಲ್ಗಳಿವೆಯಲ್ಲ, ಇವು ಅಮೆರಿಕ ಹಾಗೂ ಕೆನಡಾದ ಸೇನೆಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇವೆ. 2002 ಅಮೆರಿಕಾದ ಸೇನೆಗೆ ಸೇರ್ಪಡೆಗೊಂಡ ಈ ವಾಹನಗಳು 18-20 ಟನ್ನುಗಳಷ್ಟು ತೂಕ ಇರುತ್ತವೆ. ಅಂದ್ರೆ ನಮ್ಮ ಅರ್ಜುನ್ ಬ್ಯಾಟಲ್ ಟ್ಯಾಂಕ್ ಇದೆಯಲ್ಲ, ಇದಕ್ಕಿಂತ 3 ಕಡಿಮೆ ತೂಕವನ್ನು ಇವು ಹೊಂದಿವೆ. ಇವು 22.1 ಉದ್ದ, 8.11 ಅಗಲ ಹಾಗೂ 8.8 ಎತ್ತರವನ್ನು ಹೊಂದಿವೆ. ಈ ಕಾಂಬ್ಯಾಟ್ ವಾಹನಗಳಲ್ಲಿ 8 ಅವು ಟ್ಯಾಂಕ್ಗಳಿಗಿಂತ ಭಿನ್ನವಾಗಿ ಕಾಣುತ್ತವೆ. ಇನ್ನು ಇಲ್ಲಿ 8x8 ಮೆಕಾನಿಸಮ್ ಇರೋದ್ರಿಂದ ಎಂಥದ್ದೇ ಜಾಗದಲ್ಲಿ ಈ ವಾಹನಗಳು ಸಂಚರಿಸುವುದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇವು ಬೆಟ್ಟಗಳನ್ನು ಹತ್ತತ್ವೆ, ಕಲ್ಲು ಮುಳ್ಳಿನ ಹಾದಿಯಲ್ಲಿ ಹೋಗುತ್ತವೆ, ಮರಳುಗಾಡಲ್ಲಿ ಕೂಡ ಹೂತು ಹೋಗದ ಹಾಗೆ ತನ್ನ ವೇಗವನ್ನ ಮೇಂಟೈನ್ ಮಾಡಿಕೊಂಡು ಹೋಗೋದಕ್ಕೆ ಈ ವಾಹನಗಳಿಗೆ ಸಾಧ್ಯ ಆಗುತ್ತೆ. ಇಂಥ ಒಂದು ವಾಹನವನ್ನ ನಿರ್ಮಾಣ ಮಾಡೋದಕ್ಕೆ $4.9 million ಹಣ ಖರ್ಚಾಗುತ್ತೆ ಅನ್ನೋ ಲೆಕ್ಕವನ್ನ ಜನರಲ್ ಡೈನಾಮಿಕ್ಸ್ ಲ್ಯಾಂಡ್ ಸಿಸ್ಟಮ್ ಹೇಳ್ಕೊಳ್ಳುತ್ತೆ. ಈ ವಾಹನ ಅತ್ಯಾಧುನಿಕ ಆಯುಧಗಳನ್ನು ಒಳಗೊಂಡಿದೆ. ಇದರಲ್ಲಿ M2 ಮಿಷಿನ್ ಗನ್ ಅಥವಾ MK-19 ಗ್ರನೇಡ್ ಲಾಂಚರ್ಗಳನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ 105mm ಟ್ಯಾಂಕ್ಗಳನ್ನು ಹಾಗೂ MK-44 ಬುಷ್ಮಾಸ್ಟರ್ 2 ಮಾದರಿಯ ಗನ್ಗಳನ್ನು ಬೇಕಿದ್ರೂ ಇದಕ್ಕೆ ಅಳವಡಿಸುವ ಅವಕಾಶ ಇರುತ್ತೆ. ಇನ್ನು ಈ ಕಾಂಬ್ಯಾಟ್ ವೆಹಿಕಲ್ 483 km ರೇಂಜಲ್ಲಿ ಕೆಲಸ ಮಾಡುತ್ತೆ. ಅಂದರೆ ಈ ವಾಹನಕ್ಕೆ ಒಮ್ಮೆ ಇಂಧನವನ್ನು ತುಂಬಿಬಿಟ್ರೆ ಇದು 483 km ರೇಂಜಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇನ್ನು ಈ ವಾಹನಕ್ಕೆ 350 HP ಕ್ಯಾಟರ್ಪಿಲ್ಲರ್ C7 ಇಂಜಿನ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ 9 ಕ್ರೂ ಮೆಂಬರ್ಗಳಿಗೆ ಅವಕಾಶ ಇರುತ್ತೆ. ಈ 8x8 ವಾಹನ ಪ್ರತಿ ಗಂಟೆಗೆ 60 miles ಅಂದ್ರೆ ಸುಮಾರು 97 km ವೇಗವಾಗಿ ಸಂಚರಿಸುತ್ತೆ. ಗೆಳೆಯರೆ, ಇಲ್ಲೇ ಈ ವಾಹನ ಹಾಗೂ ಸಾಮಾನ್ಯ ಬ್ಯಾಟಲ್ ಟ್ಯಾಂಕ್ಗಳ ನಡುವೆ ವ್ಯತ್ಯಾಸ ಕಾಣುವುದು. ಸಾಮಾನ್ಯವಾಗಿ ನಮ್ಮ ಮೇನ್ ಬ್ಯಾಟಲ್ ಟ್ಯಾಂಕ್ಗಳಿವೆಯಲ್ಲ, ಅವುಗಳ ಮ್ಯಾಕ್ಸಿಮಮ್ ಸ್ಪೀಡು 60-70 km ಮಾತ್ರ. ಇದು ಯುದ್ಧರಂಗದಲ್ಲಿ ಹೆಚ್ಚಿನ ವೇಗವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿನೇ ವಾರ್ ಟ್ಯಾಂಕ್ಗಳನ್ನು ಹಿಂದಿನ ಕಾಲದ ಆನೆಗಳಿಗೆ ಹೋಲಿಸ್ತಾರೆ. ಅವು ಹೆಚ್ಚು ಶಕ್ತಿಶಾಲಿಯಾಗಿರುತ್ತವೆ, ಆದರೆ ಅವುಗಳ ವೇಗ ಕಡಿಮೆ ಇರುತ್ತೆ. ಹೀಗಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನುಗ್ಗೋದು ಕಷ್ಟ ಆಗುತ್ತೆ. ಇನ್ನು ಯುದ್ಧರಂಗಗಳಿಗೆ ಅಶ್ವಗಳ ವೇಗ ಬೇಕು ಅಂತ ಹೇಳ್ತಾರೆ. ಇಲ್ಲಿ ಅಮೆರಿಕಾದ ಸ್ಟ್ರೈಕರ್ ಕಾಂಬ್ಯಾಟ್ ವಾಹನ ಗಂಟೆಗೆ 97-100 km ವೇಗವಾಗಿ ಚಲಿಸುತ್ತೆ. ಹೀಗಾಗಿ ಇದರಿಂದ ಬಹಳಷ್ಟು ಉಪಯೋಗಗಳು ಕೂಡ ಯುದ್ಧರಂಗದಲ್ಲಿ ಆಗುತ್ತವೆ. ಈ ಕಾರಣದಿಂದಲೇ ಇಂಥ ವಾಹನಗಳಿಗೀಗ ಜಗತ್ತಿನ ನಾನಾ ದೇಶಗಳಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಸ್ಟ್ರೈಕರ್ಗಳ ವಿಷಯದಲ್ಲಿ ಅಮೆರಿಕ ಮತ್ತು ಕೆನಡಾ ಈಗಾಗಲೇ ಕೊಲಾಬೊರೇಷನ್ ಅನ್ನು ಮಾಡಿಕೊಂಡಿವೆ. ಇದರ ತಯಾರಿಕಾ ಘಟಕ ಕೂಡ ಕೆನಡಾದಲ್ಲಿದೆ. ಇಲ್ಲಿವರೆಗೆ ಸರಿಸುಮಾರು 4,900 ಸ್ಟ್ರೈಕರ್ ವಾಹನಗಳನ್ನು ಈ ಕಂಪನಿ ನಿರ್ಮಾಣ ಮಾಡಿದೆ. ಇವುಗಳಲ್ಲಿ 4,466 ವಾಹನಗಳನ್ನು ಅಮೆರಿಕ ಬಳಸ್ತಾ ಇದೆ. ಇನ್ನು ಈ ವಾಹನಗಳು 2002 ಕೂಡ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಇವುಗಳನ್ನು ಅಮೆರಿಕ ಸಾಕಷ್ಟು ಯುದ್ಧಗಳಲ್ಲೂ ಬಳಸಿಕೊಂಡಿದೆ. ಇರಾಕ್ ಯುದ್ಧ ಹಾಗೂ ಆಫ್ಘಾನಿಸ್ತಾನದ ಯುದ್ಧದಲ್ಲಿ ಈ ವಾಹನಗಳನ್ನು ಬಳಸಲಾಗಿದೆ. ಇನ್ನು ಭಾರತದ ಜೊತೆ ಅಮೆರಿಕ ನಡೆಸಿದ ಜಂಟಿ ಸಮರಾಭ್ಯಾಸದ ಸಮಯದಲ್ಲಿ ಕೂಡ ಇವುಗಳು ಬಳಕೆಯಾಗಿವೆ. ಹಾಗೆ ನೋಡಿದರೆ ಈ ವಾಹನಗಳನ್ನು ಯುದ್ಧಗಳಲ್ಲಿ ಬಳಸೋದಕ್ಕಿಂತ ಹೆಚ್ಚಾಗಿ ಭಯೋತ್ಪಾದಕರ ಹುಟ್ಟಡಗಿಸೋದಕ್ಕೆ ಬಳಸುವ ಪ್ಲಾನ್ ಕೂಡ ಇದೆ. ಯಾಕೆಂದರೆ ಭಾರತೀಯ ಸೇನಾಪಡೆ ಟ್ರಕ್ಗಳಲ್ಲಿ ಸಂಚಾರ ಮಾಡ್ತಾ ಇರೋ ಹೊತ್ತಲ್ಲಿ ಭಯೋತ್ಪಾದಕರು ಮೈನ್ಗಳನ್ನಿಡೋ ಮೂಲಕ, ಬಾಂಬ್ ಬ್ಲಾಸ್ಟ್ ಮಾಡೋ ಮೂಲಕ, ಗ್ರನೇಡ್ ಲಾಂಚ್ ಮಾಡೋ ಮೂಲಕ, ಫಿದಾಯಿನ್ ದಾಳಿಗಳನ್ನು ಮಾಡೋ ಮೂಲಕ ಸೈನಿಕರ ಪ್ರಾಣಕ್ಕೆ ಸಂಚಕಾರ ತರ್ತಾ ಇದ್ದಾರೆ. ಆದರೆ ಈ ವಾಹನ ಮೈನ್ ಪ್ರೂಫ್ ಆಗಿದೆ. ಅಲ್ಲದೆ ವಾಹನದ ಹೊರಗೆ ಯಾರಿದ್ದಾರೆ, ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಒಳಗಿಂದಲೇ ನೋಡೋದಕ್ಕೆ ಇಲ್ಲಿ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸೊ ಇಷ್ಟೆಲ್ಲ ಆಧುನಿಕವಾಗಿರೋ ಈ ವಾಹನವನ್ನು ಭಾರತೀಯ ಸೇನೆಗೆ ಕೊಟ್ಟರೆ ನಮ್ಮ ಯೋಧರ ಸುರಕ್ಷತೆಯ ದೃಷ್ಟಿಯಿಂದ ಕೂಡ ತುಂಬ ಅನುಕೂಲಗಳಾಗತ್ತವೆ. ಹೀಗಾಗಿ ಭಾರತೀಯ ಸೇನೆ ಕೂಡ ಇವುಗಳ ಖರೀದಿಯ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಸದ್ಯಕ್ಕೆ ಮೊದಲ ಹಂತದಲ್ಲಿ 530 ಇನ್ಫೆಂಟ್ರಿ ಕಾಂಬ್ಯಾಟ್ ವೆಹಿಕಲ್ಗಳನ್ನು ಖರೀದಿ ಮಾಡೋ ಪ್ಲಾನ್ ಅನ್ನು ಭಾರತ ಹೊಂದಿದೆ. ಒಂದು ವೇಳೆ ಈ ಡೀಲ್ ಏನಾದರೂ ಓಕೆ ಆದರೆ 530 ವಾಹನಗಳು ಕೂಡ ಭಾರತದಲ್ಲೇ ನಿರ್ಮಾಣ ಆಗತ್ತವೆ. ಈ ಬಗ್ಗೆ ಭಾರತದ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಹಾಗೂ ಅಮೆರಿಕದ ಭದ್ರತಾ ಸಲಹೆಗಾರ ಜಾಕ್ ಸುವೆಲೆನ್ ನಡುವೆ ಮಾತುಕತೆಗಳಾಗಿವೆ. ಯುಎಸ್ಎ ಇಂಡಿಯಾ ಇನಿಷಿಯೇಟಿವ್ ಆನ್ ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜಿ ಪ್ರಾಜೆಕ್ಟ್ ಅಡಿಯಲ್ಲಿ ಈ ವಾಹನಗಳ ಖರೀದಿ ನಡೆಯಲಿದ್ದು ಇವು ಭಾರತದಲ್ಲೇ ನಿರ್ಮಾಣ ಕೂಡ ಆಗುತ್ತವೆ. ಇವುಗಳನ್ನು 50 ಮೆಕನೈಸ್ಡ್ ಇನ್ಫೆಂಟ್ರಿ ಬೆಟಾಲಿಯನ್ಗಳಿಗೆ ಕೊಡಲಾಗುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ 50 ಬೆಟಾಲಿಯನ್ಗಳು ರೆಕ್ಕಿಗಾಗಿನೇ ಮೀಸಲಾಗಿವೆ. ಈ 10 ಬೆಟಾಲಿಯನ್ಗಳಿಗಾಗಿನೇ ಭಾರತ ಈ ICVಗಳ ಹುಡುಕಾಟ ಮಾಡ್ತಾ ಇರೋದು.
ಗೆಳೆಯರೇ, ಈ ಹಿಂದೆನೆ ಈ ವಾಹನಗಳ ರಿಕ್ವೈರ್ಮೆಂಟ್ಗಾಗಿ ಭಾರತೀಯ ಸೇನೆ ಬಿಡ್ ಅನ್ನು ಕರೆದಿತ್ತು. ಅದರಲ್ಲಿ ನಾನಾ ದೇಶಗಳ 9 ಕಂಪನಿಗಳು ಭಾಗವಹಿಸಿದ್ವಾದರೂ ಯಾವೂ ಕೂಡ ಭಾರತಕ್ಕೆ ಬೇಕಿದ್ದ ಕ್ವಾಲಿಟಿಯ ಅಗತ್ಯಗಳನ್ನು ಪೂರ್ಣಗೊಳಿಸಿರಲಿಲ್ಲ. ಹೀಗಾಗಿನೇ ಈಗ ಭಾರತ ಅಮೆರಿಕದ ಸ್ಟ್ರೈಕರ್ಗಳನ್ನು ಟೆಸ್ಟ್ ಮಾಡ್ತಾ ಇದೆ. ಸದ್ಯಕ್ಕೆ ಭಾರತದಲ್ಲಿ BMP-1 ಹಾಗೂ BMP-2 ಜೊತೆಗೆ ಅಭಯ್ IFV ಹಾಗೂ DRDO ನಿರ್ಮಿತ ಲೈಟ್ ಇನ್ಫೆಂಟ್ರಿ ಟ್ಯಾಂಕ್ಗಳನ್ನು ಬಳಸಲಾಗ್ತಾ ಇದೆ. ಅವುಗಳ ಜೊತೆಗೆ ಈ ಸ್ಟ್ರೈಕರ್ ಕೂಡ ಬಂದರೆ ಭಾರತೀಯ ಸೇನೆಗೆ ಮತ್ತಷ್ಟು ಶಕ್ತಿ ತುಂಬಿದ ಹಾಗಾಗುತ್ತೆ. ಸೊ ಈಗ ನಡೀತಿರೋ ಟೆಸ್ಟಲ್ಲಿ ಸ್ಟ್ರೈಕರ್ಗಳು ಹೇಗೆ ಪ್ರದರ್ಶನವನ್ನು ತೋರುತ್ತವೆ ಅನ್ನೋದ್ರ ಮೇಲೆ ಇವುಗಳ ಖರೀದಿಯ ವ್ಯವಹಾರ ನಿಂತಿದೆ. ಇದು ಗೆಳೆಯರೆ ಭಾರತ ಅಮೆರಿಕದ ಇನ್ಫೆಂಟ್ರಿ ಕ್ಯಾರಿಯರ್ ವೆಹಿಕಲ್ಗಳನ್ನು ಪರೀಕ್ಷೆ ಮಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.